ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಟ್ಯಾಂಕರ್ ನೀರು ದಿಢೀರ್ ಸ್ಥಗಿತ. ನಗರಸಭೆ ಸದಸ್ಯರಿಂದ ನಗರಸಭೆ ಕಚೇರಿಯ ಮುಂದೆ ಧರಣಿ. ಚಿಂತಾಮಣಿ ನಗರಸಭೆಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವ ಗುತ್ತಿಗೆದಾರನಿಗೆ ಹಣ ಪಾವತಿ ಮಾಡಿದ ಹಿನ್ನೆಲೆಯಲ್ಲಿ ಇಂದು ದಿಢೀರನೆ ನೀರು ಸ್ಥಗಿತಗೊಳಿಸಿದ್ದನ್ನು ಖಂಡಿಸಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ 14 ಮಂದಿಯ ನಗರಸಭಾ ಸದಸ್ಯರು ನಗರಸಭೆಯ ಕಚೇರಿ ಮುಂದೆ ಇಂದು ಪ್ರತಿಭಟನಾ ಧರಣಿ ನಡೆಸಿದರು. ನಗರಸಭಾ ಸದಸ್ಯರಾದ 1ನೇ ವಾರ್ಡಿನ ವೆಂಗೀರಕೋಟೆಯ ಕಲಾವತಿ, 5ನೇ ವಾರ್ಡಿನ ಟ್ಯಾಂಕ್ಬಂಡ್ ರಸ್ತೆಯ ಎಂ ರೇಖಾ ಉಮೇಶ್, 6ನೇ ವಾರ್ಡಿನ ಅಂಜಿನಿ ಬಡಾವಣೆಯ ಪಿ ಮುನಿರಾಜು, 7ನೇ ವಾರ್ಡಿನ ಅಶ್ವಿನಿ ಬಡಾವಣೆಯ ಆರ್ ಜಗನ್ನಾಥ್, 8ನೇ ವಾರ್ಡಿನ ಕನಂಪಲ್ಲಿಯ ಇ ಒ ರೆಡ್ಡಪ್ಪ, 9ನೇ ವಾರ್ಡಿನ ಮಾಳಪಲ್ಲಿಯ ಬಿಂದು, 10ನೇ ವಾರ್ಡಿನ ಎನ್ ಆರ್ ಬಡಾವಣೆಯ ಡಿ ಎನ್ ಸುಹಾಸಿನಿ, 15ನೇ ವಾರ್ಡಿನ ಟಿಪ್ಪು ನಗರದ ರುಬಿಯಾ ಸುಲ್ತಾನ್ ಅಲ್ಲಾಬಕಾಶ್, 16ನೇ ವಾರ್ಡಿನ ಗಾಂಧಿನಗರದ ಎಂ ಪಿ ಗೀತಾ, 17ನೇ ವಾರ್ಡಿನ ಚೌಡರೆಡ್ಡಿ ಪಾಳ್ಯದ ಎಂ ಹರೀಶ್, 19ನೇ ವಾರ್ಡಿನ ಬೊಂಬು ಬಜಾರ್ನ ಎಂ ಜಗದೀಶ್, 20ನೇ ವಾರ್ಡಿನ ಶ್ರೀರಾಮ್ ನಗರದ ಜೆ ಎನ್ ಸುಮಿತ್ರ ಮತ್ತು 27ನೇ ವಾರ್ಡಿನ ಶಾಂತಿನಗರದ ಕೆ ರಾಣಿ ಭಾಗವಹಿಸಿದ್ದು, ಕೆಲ ಮಹಿಳಾ ನಗರಸಭಾ ಸದಸ್ಯರ ಬದಲು ಅವರ ಗಂಡಂದಿರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಲವಾರು ನಗರಸಭಾ ಸದಸ್ಯರು ನಗರ ವ್ಯಾಪ್ತಿಯಲ್ಲಿ ವಾರ್ಡುವಾರು ನೀರಿನ ಅಭಾವ ಜಾಸ್ತಿಯಾಗಿದ್ದು ತಿಂಗಳುಗಟ್ಟಲೆ ಕುಡಿಯುವ ನೀರು ಸರಬರಾಜು ಮಾಡುವ ವಿಚಾರದಲ್ಲಿ ನಗರಸಭೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ದೂರಿದರು. ಈ ಹಿಂದೆ ಅಳವಡಿಸಿದ್ದ ಕೊಳವೆ ಬಾವಿಗಳನ್ನು ಪುನರ್ಚೇತನಗೊಳಿಸದೆ ಸಿಆರ್ಎಫ್ ಯೋಜನೆಯಡಿ ಬಂದಿರುವ ಅನುದಾನದಲ್ಲಿ ಕಾಲಕ್ರಮೇಣ ಯೋಜನೆಯನ್ನು ರೂಪಿಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ದೂರಿದ ಅವರು, ನೀರು ಸರಬರಾಜು ಮಾಡುವಲ್ಲಿ ಇಲ್ಲಿನ ಪೌರಾಯುಕ್ತರು ಮತ್ತು ಅಧಿಕಾರಿಗಳು ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ದಿನಕ್ಕೆ 100 ಟ್ಯಾಂಕರ್ ಸರಬರಾಜು ಮಾಡುವಾಗ ತಿಂಗಳಿಗೆ ಒಂದು ಬಾರಿ ನೀರು ಸರಬರಾಜು ಮಾಡಲಾಗಿದೆ. ಇದೀಗ ದಿನಕ್ಕೆ 300 ಟ್ಯಾಂಕರ್ ನೀರು ಸರಬರಾಜು ಮಾಡುತ್ತಿದ್ದು ಈಗಲೂ ತಿಂಗಳಿಗೆ ಒಂದು ಬಾರಿ ನೀರು ಸರಬರಾಜು ಮಾಡುತ್ತಿದ್ದಾರೆ ಎಂದ ಅವರು, ಕೋಟ್ಯಾಂತರ ರೂ ಬಿಲ್ಲು ಮಾಡಿಕೊಂಡ ಗುತ್ತಿಗೆದಾರ ಇದೀಗ ಲಕ್ಷಗಳು ಬಾಕಿ ಇದೆ, ಬಿಲ್ಲು ಮಾಡಿಲ್ಲವೆಂದು ನೀರು ಸ್ಥಗಿತಗೊಳಿಸಿದ್ದಾರೆ ಎಂದು ದೂರಿದರು. ನೀರು ಸರಬರಾಜು ಮಾಡುವ ಗುತ್ತಿಗೆದಾರ ಅವ್ಯವಹಾರ ನಡೆಸಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಿರಿಯ ಅಧಿಕಾರಿಗಳು ಸೂಚಿಸಿದರು, ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದ ಪ್ರತಿಭಟನಾಕಾರರು ಈಗಾಗಲೇ ಟೆಂಡರ್ ಕರೆದಿದ್ದು ಅದಕ್ಕೂ ಸಹ ಅನುಮೋದನೆ ದೊರಕಿಸಿಕೊಟ್ಟಿಲ್ಲವೆಂದು ಆರೋಪಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ ಮತ್ತು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜೆ ಎ ಆನಂದ್ ಕುಮಾರ್ ಅವರು ಆಗಮಿಸಿ ಪೌರಾಯುಕ್ತ ಹರೀಶ್ ಮತ್ತು ಎ ಡಬ್ಲ್ಯೂ ಪದ್ಮನಾಭ ರೆಡ್ಡಿ ಅವರನ್ನು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಪ್ರತಿಭಟನಾಕಾರರು ಇಲ್ಲಿನ ಅಧಿಕಾರಿಗಳು ಮಾತು ತಪ್ಪುವ ಅಧಿಕಾರಿಗಳಾಗಿದ್ದು ಜಿಲ್ಲಾಧಿಕಾರಿಗಳು ಬರುವವರೆಗೂ ಧರಣಿ ಮುಂದುವರೆಸದ ಹೇಳಿದ್ರಿಂದ ಬಂದ ದಾರಿಗೆ ಸುಂಕವಿಲ್ಲದಂತೆ ಅಧಿಕಾರಿಗಳು ಹೊರಟು ಹೋಗಿದ್ದು ಧರಣಿಯನ್ನು ನಗರಸಭಾ ಸದಸ್ಯರು ಮುಂದುವರೆಸಿದ್ದು ನಾಳೆಯೂ ಸಹ ಮುಂದುವರೆಸುವುದಾಗಿ ಹೇಳಿದ್ದಾರೆ. ನಾವು 9 ತಿಂಗಳಿಂದ ಕೇಳ್ತಾ ಇದ್ವಿ, ಇವತ್ತುವರೆಗೂ 30 ದಿವಸನೇ ತಗೊಂತಾ ಇದಾರೆ. ಪತ್ರಕರ್ತರಿಗೂ ಗೊತ್ತಿದೆ ನಾವು ಎಷ್ಟು ಬಾರಿ ಧರಣಿ ಮಾಡಿದೀವಿ, ಹೆಸರಿಗೆ ಇವ್ರ ಗಮನಕ್ಕೆ ತಂದಿದ್ವಿ, ಪಿಡಿಯವ್ರಿಗೆ ಹೆಸರಿಗೆ ಗಮನಕ್ಕೆ ತಂದಿದ್ವಿ ಅಂತ. ಇವರೆಗೂ ಸಮಸ್ಯೆ ಪರಿಹಾರ ಎರಡು ಇಂಚಿನ ನೀರು ಇದೆ ಅಂತ ಬೋರ್ವೆಲ್ ಸುಮಾರು ಇದೆ, ಅವ್ರು ರಿಪೇರಿನೇ ಮಾಡಲ್ಲ. ನಾವು ಅಡ್ಮಿನಿಸ್ಟ್ರೇಟಿವ್ ಬಂದು ಡಿ ಸಿ ಅವರು ಅವ್ರು ದಯವಿಟ್ಟು ಬರ್ಲಿ, ಅವ್ರೊಂದು ಭರವಸೆ ಕೊಡ್ಲಿ, ನಾವು ಇದೆ ಈಗ ಇಲ್ಲಾಂದ್ರೆ ಜನರ ಬಳಿ ಹೋಗೋಣ, ತಾವಳೆ ಯಾರಾದ್ರೂ ಬಂದು ಅಲ್ಲಿ ಭರವಸೆ ಕೊಡಿ ಜನರಿಗೆ, ನಾವ್ ಎದ್ದು ಹೋಗ್ತೀವಿ. ಈಗ ಜನರು ಪ್ರತಿಯೊಂದು ಜನರ ಹತ್ರ ಹೋಗಿ ಮಾತಾಡಲಿಕ್ಕೆ ಸರ್, ಈಗ ಸಮಸ್ಯೆ ನಾವು ಗೆದ್ದಿದ್ದೀವಿ, ನಮ್ಮ ಮನೆಗಳ ಹತ್ರ ಬರ್ತಾ ಇದಾರೆ ಸರ್ ಎಲ್ಲ ಎತ್ಕೊಂಡು, ಏನೇನ್ ಬೇಕೋ ಅವೆಲ್ಲ, ಅದಕ್ಕೆ ಯಾರು ಸರ್ ಉತ್ತರ ಕೊಡೋದು? ಇವಾಗ ಸಾಹೇಬ್ ಎ ಡಬ್ಲ್ಯೂ ಅವರು ಸುಮ್ನೆ ಮೌನವಾಗಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ರಿ, ಹೇಳಿ ಸರ್ ಜನರ ಹತ್ರ ಉತ್ತರ ಕೊಡಕ್ ಹೇಳಿ, ಇಲ್ಲಾಂದ್ರೆ ಅವ್ರಿಗೆ ಆಲ್ ಮ್ಯಾನ್ ಬುಕ್ ಇರುತ್ತೆ. ನಾವು ಮನೆಯಲ್ಲಿ ಪ್ರತಿ ದಿವಸ ಬರ್ತದೆ, ಪ್ರತಿ ದಿವಸ ಮಾತಾಡ್ತಾ ಇದೀವಿ ಸರ್. ಇವತ್ತೇನಾದ್ರೂ ಹೊಸ ಬಂದು ಮಾತಾಡಂಗಿದ್ರೆ ನಾವು ಏನೇ ಇದು ಮಾಡ್ಬೋದು ಸರ್, ಮನೆಗೆ ಹತ್ರ ಹೋದ್ರೆ ಉಗಿಸ್ಕೋಬೇಕು ಸರ್, ಜನಗಳಿರ್ತ ನಾವು ಯಾರು ಸರ್ ಬೇಕು ಕಣ್ಣಾರೆ ಇಡೀ ಫ್ಯಾಮಿಲಿ ಎಲ್ಲ ಬಂದಿತ್ತಲ್ಲ ಸರ್ ಸ್ಟೇಷನ್ಗೆ, ನೀವ್ ಹೇಳಿ ಸರ್ ನೋಡಿ ಸರ್, ಇಡೀ ಫ್ಯಾಮಿಲಿ ಎಲ್ಲ ಬಂದಿತ್ತು ಸ್ಟೇಷನ್ಗೆ, ಇವ್ರು ಮಾಡೋ ಕೆಲಸ ನಾವು ಹೋಗ್ಬೇಕು ಸರ್ ಮನೆಗಳ. ಎಲೆಕ್ಟ್ ಮೆಂಬರ್ಸ್ ಆಗಿದ್ರಿ, ಅವ್ರ ಕಷ್ಟ ಸುಖ ನೋಡೋದು ಅಂತ ನಿಮ್ಮ ಧರ್ಮ, ಅದು ಮಾಡಲೇಬೇಕಾಗ್ತದೆ. ನಾವು ಮಾಡ್ಬೇಕಲ್ಲ ಸರ್, ಮಾಹಿತಿ ಕೊಡ್ಬೇಕಲ್ಲ ಸರ್. ಇಬ್ಬರು 14 ಜನ ಉಂಡಾರ, ಒಂದು ಮಗ್ರೆ ಡಿಸಿಷನ್ ಇಸ್ತನ ಕೈಲ 14 ಜನ ಮಾಡ್ತಾರೆ.
ಪಿಡಿ ಮೇಡಂ ಹೇಳಿದ್ರು ಇಲ್ಲಿ ಮೀಟಿಂಗ್ ಅಲ್ಲಿ ಇವರು ಒಪ್ಕೊಂಡು ಬಂದ್ರು ನೋಡಿ ಅಲ್ಲೇ ನೋಡಿ ಹಿಂದ್ಗಡೆ ನೋಡಿ ಅವ್ರು ಹೇಳಿದ್ರು ಇಪ್ಪತ್ತೈದು ದಿನ ಆಗಿದೆ ನಾವೆಲ್ಲಿ ಹೋಗೋಣ ಹೋರಾಟಗಳು ಇವರೆಲ್ಲ ಅಲ್ಲೇ ಇದ್ರು ಮೀಟಿಂಗ್ ಅಲ್ಲಿ ಪಿಡಿ ಹೋದ್ರೆ ಐದು ದಿವಸ ಒಂದು ಸಭೆ ಸರ್ಮಲ್ಲಿ ಕೊಟ್ಟಿರೋದು ಇಪ್ಪತ್ತೈದು ದಿನ ಆಗಿದೆ ಮುಖಂಡರು ಯಾರು ಪೈಪ್ ಲೈನ್ ಹಾಕೊಂಡಿದ್ದಾರೆ ಅವ್ರಿಗೆ ಅದು ಮಾಡ್ಬೇಕು ಫಸ್ಟ್ ಇಂದ ಬಂದಿರೋ ಸರ್ ಈಗ ಬಂದಿರೋ ಇಂಜಿನಿಯರ್ ಕರಿ ಸರ್ ಅವ್ರು ಎಲ್ಲೆಲ್ಲಿ ಕಲೆಸ್ಟ್ ಕೊಡ್ತಾರೆ ಅವ್ರಿಗೆ ಗೊತ್ತಿದೆ ಸ್ಟ್ಯಾಂಡ್ ಒಂದು ಗೊತ್ತಿಲ್ಲ ಪಾಪ ನೀವು ಸಹಕಾರ ಕೊಡ್ತೀವಿ ಅಂತ ಸಮಸ್ಯೆ ಒಂಬತ್ತು ತಿಂಗಳಿಂದ ಇದೇ ಕೇಳ್ತಾ ಇದ್ದೀವಿ ಅವರು ಸಮಸ್ಯೆ ಪರಿಹಾರ ಮಾಡೋಕ್ಕಾಗಿಲ್ಲ ತಹಸೀಲ್ದಾರ್ ಅವರು ಬಂದವರು ಪರಿಹಾರ ಆಗಲಿಲ್ಲ ಬಂದು ದಯವಿಟ್ಟು ನಿಮ್ಮೆಲ್ಲ ನಮ್ಗೇನ್ ಕೋಪ ಇಲ್ಲ ಅವರು ಚಿತ್ರ ಹಿಂಸೆ ಮಾಡ್ತಾ ಇದಾರೆ ನಮ್ಗೆಲ್ಲ ಅವ್ರಿಗೆಲ್ಲ ದುಡ್ಡು ಸಂಪಾದಿಸೋಕ್ ಬಂದಿರೋದವ್ರು ಕೆಲಸ ಮಾಡಕ್ಕೆ ಯಾರು ಬಂದಿಲ್ಲ ಸುಮ್ನೆ ಇರಿ ನೀವು ಗೌರವ ಕೊಡ್ತಾ ಇದೀವಿ ಸುಮ್ನೆ ಇರಿ ಇಡಿ ಮೇಡಮ್ ಅನ್ನ ಬರ್ಲಿ ಡಿ ಸಿ ಮೇಡಮ್ ಇಲ್ಲ ಇಡಿ ಮೇಡಮ್ ಗೆ ಹತ್ತು ಸಲ ಮಾತಾಡಿದ್ವಿ ಸರ್ ಕೆಲಸ ಆಗಿಲ್ಲ ಅವ್ರಿಗೆ ಹೇಳಿ ಸರ್ ನಂಗೆ ಹೇಳಿ ಅವ್ರಿಗೆ ಹೇಳಿ ಸರ್ ಅವ್ರಿಗೆ ಹೇಳಿ ನೀವು ಇಲ್ಲ ಸರ್ ಅವ್ರಿಗೆ ಯಾರು ಕೇಳಿದ್ರನ್ನ ಅವ್ರಿಗೇನು ಹತ್ತಲ್ಲ ಪಾಪ ಸಾಹೇಬ್ರು ಒಂದ್ ದಿನ ಎಲ್ಲ ಕುತ್ಕೊಂಡಿದ್ರು ಇವತ್ತು ಒಂದ್ ದಿನ ಎಲ್ಲ ಕುತ್ಕೊಂಡಿದ್ದಾರೆ ಆಗೋದಿಲ್ಲ ಈಗ ನಿಮ್ಮ ಕೇಳೂರು ಸರ್ಕಲ್ ಪಂಪ್ ಹೌಸ್ಗೆ 24ಕ್ಕೆ 37 25ಕ್ಕೆ 29 26ಕ್ಕೆ 36 27ಕ್ಕೆ 35 28 33 51 38 ನಿನ್ನೆ ಆಕ್ಚುಲಿ ಇಲ್ಲಿಗೆ ಕೆಪಾಸಿಟಿ ಇರೋದು ಅವ್ರ ಲೆಕ್ಕದಲ್ಲಿ 60 ಹೊಡಿಬೇಕು ಅಂತ ಇರೋದು 60 70 ಹೊತ್ತಿದೆ ಅಲ್ಲ ಒಂದ್ ನಿಮಿಷ ಮಾತಾಡ್ತೀನಿ ಇದು ಮೇಜರ್ ಆಗಿ ಅದು ನೀರದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿಗೆ ಈಗ ಹೊಸ್ದಾಗಿ ತಗೊಂಡಿದ್ದಾನೆ ಮಂಜು ತಗೊಂಡಿದ್ದಾನೆ ಹೊಸ್ದಾಗಿ ಅವ್ನಿಗೇನೋ ಅದೇನೋ ಬೋರ್ ಏನೋ ನಿಲ್ತೋಯ್ತು ಅದು ಇದು ಪ್ರಾಬ್ಲಮ್ ಹೇಳ್ತಾರೆ ನಾಳೆ ಅಥವಾ ನಾಳೋದಿಂದ ನನಗೆ ಮಿನಿಮಮ್ 50 ಹೊಡಿತೀನಿ ಅಂತ ಹೇಳ್ಬಿಟ್ಟು ಅವನೇ ಇದು ಮಾಡ್ತಿದ್ದಾನೆ ಆ ಟ್ಯಾಂಕರ್ ಅಲ್ಲ ಒಂದ್ ನಿಮಿಷ ಮಾತಾಡೋದು ಆಮೇಲೆ ಮಾತಾಡು ಅದು ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಮಿನಿಮಮ್ ಒಂದು 10-15 ಟ್ಯಾಂಕರ್ ಏನಾದ್ರು ಇದಾದ್ರೆ ಇನ್ ಸ್ವಲ್ಪ ಒಂದು ಕೊಡೋದು ಇನ್ನೊಂದು 2-3 ದಿನ ಹಿಂದಕ್ಕೆ ಬರ್ಬೋದು ಅದೊಂದು ಅದೊಂದು ಇದೆ ಆಮೇಲೆ ಈ ಇವ್ರದ್ದು ಯಾರ್ದು ಶ್ರೀರಾಮ್ ನಗರದ್ದು ಆ ಬೋರ್ವೆಲ್ 3 ಇಂಚ್ ಬರ್ತಾ ಇದೆ ಅಂದ್ರು 3 ಇಂಚ್ ಬರ್ತಾ ಇರೋದು ಆಲ್ಮೋಸ್ಟ್ ಅದು ಡೆಡ್ ಆಗಿದೆ 2-3 ತಿಂಗಳಿಂದ ಅದು ಪ್ರಾಬ್ಲಮ್ ಅದು ಹಂಗೆ ಇದೆ ಅಲ್ಲಲ್ಲ ನೀರಿದೆ ನೀರು ಎಲ್ಲಿಗೆ ಹೋಗ್ತಾ ಇಲ್ವಲ್ಲ ಅಲ್ಲಿ ಅಲ್ಲೇ ಇದೆ ಅಲ್ಲಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ನೀವು ಅಲ್ಲೇ ಟ್ಯಾಂಕ್ ಮಾಡ್ಬೇಕು ಅಂತೀರಂತಲ್ಲ ಹೌದಲ್ವಾ ಅಲ್ಲಿಗೆ ಅದೇ ನೀರು ನೀರು ಸಿಕ್ಕಿದಕ್ ಪರವಾಗಿಲ್ಲ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ಅಲ್ಲ ಒಂದ್ ನಿಮಿಷ ಅಲ್ಲ ಈಗ ಅದೇ ಅದೇ ಈಗ ಅದೇ ನೀರು ನಿಮ್ ವಾರ್ಡ್ಗೂ ಯೂಸ್ ಆಗುತ್ತಾ ಮತ್ತೆ ಯೂಸ್ ಆಗಿದ್ರೆ ಯಾಕೆ ಬಿಡ್ತಾ ಇಲ್ಲ ಅದನ್ನ ಯಾರು ಬಿಡೋಂಗಿಲ್ಲ ಶ್ರೀರಾಮ್ ನಗರಕ್ಕೆ ಬೇಕಾಗಿಲ್ಲ ಈಗ ಅದೇ ಇದನ್ನ ಕೇಳು ಟ್ಯಾಂಕ್ ಗೆ ಸಪ್ಲೈ ತಗೊಂಬೋದಾ ಒಂದ್ ನಿಮಿಷ ಬೋರ್ ಇರ್ಲಿ ಏ ಅಪ್ಪಿ ರಾರಾಯ್ಡ ಸರ್ 50 ಟ್ಯಾಂಕರ್ ನೀರು ನಮ್ಗೆ ಸರ್ದಿ ಕೊಡೋದು ಓ ಒಂದ್ ನಿಮಿಷ ಇರಿ ಎನ್ ಲೈನ್ ಐತಿಂದ್ರ 6 ಲೈನ್ ಅಂತ 3 ರೋಡ್ಲು 36 ರೋಡ್ಲು ಉಂಡಾಯ್ನ 3 ರೋಡ್ಲಿಕ್ಕೆ 5-4 ಹೊತ್ತಪ್ಪ ನಿಲ್ಲಿಸ್ತೇವೆ ನೀರು ಲೆಕ್ಕೇಸ್ಕೊಂಡ್ರ ಅಂಡ 3-4 ನೆಲ್ಗೆ ಹೋಗ್ತಪ್ಪ ನಿಲ್ಲಿ ಹೋಚು 36 ರೋಡ್ಲು ಉಂಡೇದೆ 36 ರೋಡ್ಲು ಎಟ್ಲೈತಿಂದಪ್ಪ ದಿನಾಂಕ 8 ರೋಡ್ಲು ಇತ್ತು 6 ರೋಡ್ಲು ಕದಾ 6 ರೋಡ್ಲು ಅಂತ 6 ಲೈನ್ಲು ಈ ಪಕ್ಕಕ್ಕೆ ಲೈನ್ ಈ ಪಕ್ಕಕ್ಕೆ ಲೈನ್ ಅದೇ ಎಷ್ಟು ಆಯ್ತು ಲೆಕ್ಕ ಹಾಕಿ ಸರ್ 36 6 36 3 ರಸ್ತೆ ಸರ್ 3 ರಸ್ತೆ 6 ಲೈನ್ 3 ರಸ್ತೆ ಸರ್ 6 ಲೈನ್ ಹೆಚ್ಚು ಕಮ್ಮಿ 10-12 ದಿನ ಕೊಡ್ಬೋದು ಹೆಂಗ್ ಕೊಡ್ಬೋದು ಲೆಕ್ಕ ಹಾಕಿ 5 ದಿನಕ್ಕೊಂದ್ಸಲಿ ಡೈಲಿ ಅಲ್ಲ ಇದು ಇನ್ನೊಂದು ಇದೆ ಕೆಲವು ಸ್ಲಮ್ ಏರಿಯಾದಲ್ಲಿ ಈಗ ಬೊಂಬು ಬಜಾರ್ ಎಕ್ಸ್ಪೆಷಲಿ
ಅಲ್ಲಿಂದ ಒಂದ್ ತ್ರೀ ಫೋರ್ ಡೇಸ್ ಒಂದ್ ಸ್ವಲ್ಪ ಕೊಡ್ತಿದಾರೆ ಅಂತ ಅಲ್ಲಿ ತ್ರೀ ಡೇಸ್ ಫೋರ್ ಡೇಸ್ ಕೊಡ್ತಾರೆ ನಮ್ಮ ವಿಚಾರ ನಾನು ಕೇಳ್ತಾ ಇರೋದು ಅಲ್ಲ ಅದನ್ನೇ ಏನಕ್ಕೆ ಅಂತ ಕೇಳಿದಾಗ ಅಲ್ಲಿ ಬೋರ್ ತ್ರೀ ಫೋರ್ ಡೇಸ್ಗೆ ಬೋರ್ ಇದೆ ಕೊಡ್ತಾ ಇದಾರೆ ಇವ್ರೇನ್ ಕೊಡ್ತಾ ಇಲ್ಲ ಸರ್ ಬೋರ್ ಇರೋದಕ್ಕೆ ಅದಕ್ಕೆ ಹೇಳ್ತಿರೋದು ಅದೇ ತರ ನೀವು ಬೇರೆ ಸುಮಾರು ಟೂ ತ್ರೀ ಅವರ್ಸ್ ಅಥವಾ ಒನ್ ಅವರ್ ಕೂಡ ಬದಲು ಅರ್ಧ ಗಂಟೆ ತ್ರೀ ಫೋರ್ ಡೇಸ್ ಒಂದ್ಸಲ ಕೊಡಿ ಅಂತ ಕೇಳ್ತಿದ್ವಿ ನಾವು ಒನ್ ಅವರ್ ಸರ್ ನೀವೇ ಲೆಕ್ಕ ಹಾಕಿ ನಿಮ್ಮ ಕಣ್ ಮುಂದೆನೆ ಇದೆ 38 ಲೈನ್ ಇರೋದು ಎರಡ್ ಲೈನ್ ಬಂದು ಕೋಲಾರ ರೋಡ್ ಇಂದ ಕೊಡ್ತಾರೆ ಮೂವತ್ತಾರು ರೋಡ್ ಇರೋದು ಎರಡ್ ಲೈನ್ ಒಂದ್ ರೋಡ್ ಆರು ಲೈನ್ ಕೊಡ್ಬೋದಾ ದಿನಕ್ಕಲ್ಲ ಐದ್ ದಿನಕ್ಕೆ ಐದ್ ದಿನಕ್ಕೆ ಕೊಡ್ತಾ ಇರೋದು ಐದ್ ಕೌನ್ಸಿಲರ್ ಬರೋದು ಡೈಲಿ ಒಬ್ಬರಿಗೆ 50 ಟ್ಯಾಂಕ್ ಕೊಡಲ್ಲ ಐದ್ ದಿನಕ್ಕೂ 50 ಟ್ಯಾಂಕ್ ನೀರ್ ಕೊಡೋದಿರು ನೋಡಪ್ಪ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದಾರೆ ಅವರು ಯಾವ ಯಾಕಂದ್ರೆ ನಿಮ್ಗೆ ಮುಂದೆ ತಂದ್ ಬಿಡ್ತಾರ ಇವರು ಮಾತು ಮಿಸ್ ಅಂದ್ರೆ ನಮಗೆ ನಮ್ಗೆ ಫುಲ್ ತೊಂದರೆ ಆಗ್ತಾ ಇದೆ ನೀರ್ಕೋಸ್ಕರ ಏನ್ ಸರ್ ಸರ್ ಹೆಂಗನ್ನ ಕೊಡ್ಲಿ ನೀರ್ ಕೊಡ್ಲಿ ಎಷ್ಟ್ ದಿನಕ್ಕೆ ಒಂದ್ಸಲ ಕೊಡ್ತೀರಾ ಅವರು ನಮ್ ಸಲಗಲ್ಲ ಏನ್ ತಗೊಳ್ಳೋಣ ಸರ್ ಹಿಂದೆನು ಹೇಳಿದ್ವಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಹಿಂದೆ ತಹಸೀಲ್ದಾರ್ ಎಲ್ಲ ಬರ್ದಿದ್ದಾರೆ ನೋಡಿ ಲೀಸ್ಟೇ ಬರ್ದಿದ್ದಾರೆ